ಸಿನಿಮಾನ ನೋಡಿ ನಿಮ್ಮನ್ನ ಅಭಿಮಾನಿಸುವಂತ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳಿದ್ದಾರೆ. ಇವತ್ತು ಒಂದು ಹೊಸ ಸಿನಿಮಾ ಕೂಡ ಅನೌನ್ಸ್ ಆಗಿದೆ, ಬರ್ಡೇ ಗಿಫ್ಟ್ ಆಗಿ ಸರ್. ಇನ್ನು ಸಿನಿಮಾ ಜರ್ನಿ ಬಗ್ಗೆ ಮಾತಾಡೋದಕ್ಕೆ ಸರ್, ಇನ್ನು ಪೈಪ್ ಲೈನ್ ಅಲ್ಲಿ 3 ಸಿನಿಮಾಗಳಿವೆ ಈಗ. ಆಸ್ ಆಫ್ ನೌ ಇವತ್ತು ನಮ್ಮ ಲೇರಿ ಪ್ರೊಡಕ್ಷನ್ ಮತ್ತೊಮ್ಮೆ ರೈಡರ್ ಸಿನಿಮಾ ಏನು ನಿರ್ಮಾಣ ಮಾಡಿದ್ರು, ಸೊ ಲೇರಿ ಪ್ರೊಡಕ್ಷನ್ನು ಮತ್ತು ನಮ್ಮ ಕೆ ಪಿ ಶ್ರೀಕಾಂತ್ ಅವರು ಎಲ್ಲ ಸೇರಿ ಒಂದು ಒಳ್ಳೆ ಟೆಕ್ನಿಷಿಯನ್ ತಂಡನೇ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆದರೆ ಸ್ವಲ್ಪ ಚುನಾವಣೆ ಇಂದ ಎಲ್ಲ ಕಳ್ಕೊಂಡು ತದನಂತರ ಮತ್ತೆ ಚಿತ್ರರಂಗಕ್ಕೆ ಬರ್ತೀನಿ, ಎಲ್ಲೂ ಹೋಗೋದಿಲ್ಲ, ಚಿತ್ರಗಳು ಮಾಡೇ ಮಾಡ್ತೀನಿ. ಯಾಕೆಂದರೆ ಒಂದು ನಾನು ಹೇಳುವಂಥದ್ದು, ಬಹುಶಃ ನನಗೆ ನಂದಾದಂಥ ಒಂದು ವ್ಯಕ್ತಿತ್ವ ಇವತ್ತು ಇರ್ತಕ್ಕಂಥದ್ದು, ದೇವೇಗೌಡರು ಕುಮಾರಣ್ಣನ ಮಗ ಮೊಮ್ಮಗ ಅಂತಕ್ಕಂಥದ್ದನ್ನು ಹೊರತುಪಡಿಸಿ ಇವತ್ತು ನಂದಾದಂಥ ಛಾಪನ್ನು ಇವತ್ತು ಚಿತ್ರರಂಗದಲ್ಲಿ ಮೂಡಿಸಿರ್ತಕ್ಕಂಥದ್ದು, ಅದರಲ್ಲೂ ಅಭಿಮಾನಿಗಳು ನಾನು ಇಲ್ಲಿವರೆಗೂ ಮಾಡಿರ್ತಕ್ಕಂಥ 4 ಚಿತ್ರಗಳು, 4 ಚಿತ್ರಗಳಲ್ಲೂ ಕೂಡ ಅತ್ಯಂತ ಪ್ರೀತಿಯಿಂದ ನನ್ನ ಅಭಿಮಾನಿಗಳು ತಗೊಂಡಿದ್ದಾರೆ ಮನಸ್ಸಲ್ಲಿ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ಅದೇ ರೀತಿ ಇವತ್ತು ಮುಂದಿನ ಬರ್ತಕ್ಕಂಥ ಚಿತ್ರಗಳು ಕೂಡ, ಇವತ್ತು ನನ್ನ ಮೇಲೆ ಸಾಕಷ್ಟು ಜವಾಬ್ದಾರಿಗಳಿದೆ, ಚಿತ್ರರಂಗದಲ್ಲೂ ಇರ್ಬೋದು ರಾಜಕಾರಣದಲ್ಲೂ ಇರ್ಬೋದು, ಆ ಜವಾಬ್ದಾರಿಯನ್ನು ಮೀಟ್ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅಷ್ಟೇ. ಡೈರೆಕ್ಟರ್ ಮನೋಹರ್ ಅವರು ಒಂದು ವರ್ಷದಿಂದ ಈ ಕತೆ ರೆಡಿ ಮಾಡಿಕೊಂಡಿದ್ರು ಅಂತ ಇನ್ಫಾರ್ಮೇಶನ್ ಬಂದಿದೆ, ಅವ್ರ ಬಗ್ಗೆ ಸರ್? ಇನ್ನೂ ಹೆಚ್ಚಿಗೆ ಬಿಟ್ಕೊಡಕ್ಕೆ ಬೇಡ ಅಂತ ಅನಿಸುತ್ತೆ, ಯಾಕೆಂದರೆ ಇಡೀ ಟೀಮು ಕೂತ್ಕೊಂಡು ಚರ್ಚೆ ಮಾಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಎಸ್, ಮನೋಹರ್ ಅವರು ನಾವೆಲ್ಲ ಭಾಳ ಒಂದು ವರ್ಷದಿಂದ ಲಿಂಕಲ್ಲಿ ಇದ್ದೀವಿ, ಆ್ಯಂಡ್ ಅಫ್ಕೋರ್ಸ್ ನಮ್ಮ ನವೀನ್ ಅವರು ಲೇರಿ ಅವರು ನಮ್ಮ ಬ್ರದರ್ ಇದ್ದಂಗೆ, ಸೊ ಹಾಗಾಗಿ ಒಂದು ಸಿನಿಮಾ ಮಾಡೋಣ ಅಂತ ಹೇಳಿದ್ರು. ಸೊ ನನಗೂ ತುಂಬ ಖುಷಿಯಾಯಿತು, ಸಬ್ಜೆಕ್ಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸೊ ಹಾಗಾಗಿ ಒಪ್ಕೊಂಡಿದ್ದೀನಿ.